ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇಪ್ರಸರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಕಣ್ಣಿಗೆ ಸಣ್ಣ ಹರಳು ಬಿದ್ದರೆ ವಿಲವಿಲ ಅಂತ ಒದ್ದಾಡ್ತೀವಿ. ಅಂಥದ್ರಲ್ಲಿ ಮೆತ್ತಗೆ ಚಲನೆ ಆಗಬೇಕಾದಂತಹ ಕೀಲುಗಳಲ್ಲಿ ಉಪ್ಪುಗಡ್ಡಿಯಂಥ ಸ್ಫಟಿಕದ ಹರಳುಗಳು ಸೂಜಿಯಂತೆ ತಿವಿಯುತ್ತಾ ಇದ್ದರೆ ಆ ನೋವು ವರ್ಣನಾತೀತ ಅಂತ ಹೇಳ್ಬೋದು. ಇಂಥ ಒಂದು ಕೀಲುನೋವಿನ ಸಮಸ್ಯೆ ಚಿಕ್ಕ ಪ್ರಾಯದಲ್ಲೂ ಕೂಡ ಕಂಡುಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇದು ಕಂಪ್ಯೂಟರ್ನ ಸವಾಸಿಂದ ಕಥನವಾದರೂ ಕಾಣಿಸ್ಕೊಳ್ಬೋದು. ಹಾಗೆ ಇನ್ನು ಅತಿಯಾದಂತಹ ಒತ್ತಡದ ಬದುಕಿನಲ್ಲಿ ನೋಡುವಂಥದ್ದು ಸೊಂಟದ ನೋವಿನ ಸಮಸ್ಯೆ. ಇದೆಲ್ಲ ಕೀಲುನೋವುಗಳ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಎಸ್ ಅದನ್ನು ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡೋದಕ್ಕೆ ಸ್ಟಾರ್ ಹೋಮಿಯೋಪತಿಯಿಂದ ಡಾಕ್ಟರ್ ಉಷಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಉಷಾ. ನಮಸ್ತೆ. ಎಸ್, ಮೊದಲಿಗೆ ನಾವು ಹೇಳಬೇಕಂತಂದರೆ ಕತ್ತು ನೋವು ಅಂದರೆ ನಮ್ಮ ಶರೀರದಲ್ಲಿ ಅತಿ ಮುಖ್ಯವಾದಂತಹ ಭಾಗ. ಆದರೆ ಆ ಭಾಗಕ್ಕೆ ನೋವು ಕಾಣಿಸ್ಕೊಂಡಾಗ ಇಡೀ ಶರೀರವನ್ನು ನಾವು ಚಲನೆ ಮೂವ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಕತ್ತು ನೋವಿನ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ? ಈ ಥರ ತೊಂದರೆಗಳು ನಾವು ನವಡೇಸ್ ತುಂಬ ಸಾಮಾನ್ಯವಾಗಿ ನಮ್ಮ ಕ್ಲಿನಿಕ್ನಲ್ಲಿ ತುಂಬ ಕಾಮನ್ ಆಗಿ ಈ ಕಂಪ್ಲೇಂಟ್ಸ್ನ ನಾವು ನೋಡ್ತಾ ಬರ್ತೀವಿ. ಸಿ, ಆ್ಯಸ್ ಕಂಪೇರ್ ದ ಪೇಯ್ನ್ಸ್ ದಟ್ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಪೇಯ್ನ್ಸ್ ಆ್ಯಂಡ್ ದ ಎಲ್ಲ ಏಜ್ ಗ್ರೂಪ್ನಲ್ಲಿ ಕೂಡ ನಾವು ಈ ಸಮಸ್ಯೆಗಳನ್ನ ನೋಡ್ತಾ ಬರ್ತೀವಿ. ಸೊ ಯಂಗ್ ಏಜ್ನಲ್ಲಿ ಆಗಿರ್ಬೋದು ಅಥವಾ ವಯಸ್ಸಾಗಿರೋರ್ನಲ್ಲಿ ಕೂಡ ಎಲ್ಲ ಏಜ್ ಗ್ರೂಪ್ನಲ್ಲಿ ಕೂಡ ನಾವು ಈ ಥರ ಸಮಸ್ಯೆಗಳನ್ನು ನೋಡ್ತಾ ಬರ್ತೀವಿ. ಆ್ಯಂಡ್ ದೇರ್ ಆರ್ ಮೆನಿ ಕಾಸಸ್ ಆ್ಯಂಡ್ ಮೆನಿ ಟೈಪ್ಸ್. ಸೊ ನೆಕ್ ಪೇಯ್ನ್ಗೆ ಯೂಶ್ವಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಪೇಯ್ನ್ಸ್. ಸೊ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್. ಸೊ ಇನ್ ಅಕ್ಯೂಟಲ್ಲಿ ಏನಾಗುತ್ತೆ ಅಂತಂದರೆ ಸ್ಪ್ರೇನ್ ಆಗುತ್ತೆ. ಸೊ ಇದರಲ್ಲಿ ಬೋನ್ಗೆ ಜಾಸ್ತಿ ಎಫೆಕ್ಟ್ ಆಗಿರೋದ್ರಿಲ್ಲ, ಮಸಲ್ ಪೆಥಾಲಜಿ ಇರುತ್ತೆ. ಸೊ ಯಾರಿಗಾದರೂ ಆಗ್ಬೋದು ಈ ನೆಕ್ ಪೇನು. ಸೊ ಬೆಳಗ್ಗೆ ಎದ್ದಾಗ ದ ಪೊಸಿಷನ್ಸ್ ಆಫ್ ಸ್ಲೀಪ್, ಮಲಗಿರೋ ಪೊಸಿಷನ್ ಸರಿ ಇಲ್ಲ ಅಂದರೆ ಅಥವಾ ದಿಂಬು ಸರಿ ಇಲ್ಲ ಅಂತಂದರೆ, ಸರಿಯಾಗಿ ತೊಗೊಂಡಿಲ್ಲ ಅಂತಂದರೆ ಸೊ ಕತ್ತು ನೋವು ಸ್ಟಾರ್ಟ್ ಆಗ್ಬೋದು. ಸೊ ಇದರಲ್ಲಿ ದ ಸ್ಪ್ರೇನ್ ಆಗುತ್ತೆ. ಸೊ ಮಸಲ್ ವಿಲ್ ಗೋ ಇನ್ ಟು ದ ಸ್ಪ್ಯಾಸಮ್. ಸೊ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಇರುತ್ತೆ, ಸ್ಟಿಫ್ನೆಸ್ ಆಫ್ ನೆಕ್ ಇರುತ್ತೆ. ಸೊ ಇನಿಷಿಯಲಿ ದೇರ್ ವಿಲ್ ಬಿ ನೆಗ್ಲಿಜಬಲ್ ಆಫ್ ಪೇನ್. ಅಂದರೆ ಹಾಟ್ ಫರ್ಮೆಂಟೇಷನ್ ಇಟ್ಕೊಂಡ್ರೆ, ಬಿಸಿ ಶಾಖ ಏನಾದರೂ ಇಟ್ಕೊಂಡ್ರೆ ಅಥವಾ ಯಾವುದೋ ಒಂದು ಆಯಿಂಟ್ಮೆಂಟ್ ಹಚ್ಚಿದಾಗ, ಸೊ ಇದು ಹಚ್ಚಿದಾಗ ದ ನೆಗ್ಲಿಜಬಲ್ ಪೇನ್ ಹೋಗ್ತಾ ಇರುತ್ತೆ. ಇದು ಕಾನ್ಸ್ಟೆಂಟ್ಲಿ ಈ ಪೇಯ್ನು ಕಾನ್ಸ್ಟೆಂಟ್ಲಿ ಬರ್ತಾ ಇದೆ, ರಿಪೀಟೆಡ್ಲಿ ಬರ್ತಿದೆ ಅಂತಂದರೆ ಇಟ್ ಮೇ ಲೀಡ್ ಇನ್ ಟು ಡಿಜನರೇಟಿವ್ ಕಂಡೀಷನ್. ಡಿಜನರೇಟಿವ್ ಕಂಡೀಷನ್ಸ್ ಇನ್ ಕ್ರಾನಿಕ್ ಕೇಸಸ್. ಇನ್ ಕ್ರಾನಿಕಲ್ ಏನಾಗುತ್ತೆ ಅಂದರೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಆಗುತ್ತೆ. ಅಂದರೆ ದ ಇನ್ಫ್ಲಮೇಷನ್ಸ್ ಆಫ್ ದಿ ಸರ್ವಿಕ್ಸ್. ಅಂದರೆ ಕತ್ತಲಲ್ಲಿ ನಮಗೆ 7 ಥರದ ಬೋನ್ಸ್ ಇರುತ್ತೆ, 7 ಟೈಪ್ಸ್ ಆಫ್ ಸರ್ವೈಕಲ್ ವರ್ಟಿಬ್ರೇಸ್. ಸೊ ಆ ವರ್ಟಿಬ್ರೆಯಲ್ಲಿ ಏನಾದರೂ ಮೂಳೆಗಳ ಮಧ್ಯೆ ಸ್ಪೇಸ್ ಇರುತ್ತೆ. ಸೊ 7 ಥರದ ವರ್ಟಿಬ್ರೆ, ಎರಡು ವರ್ಟಿಬ್ರ ಮಧ್ಯೆ ಸ್ಪೇಸ್ ಇರುತ್ತೆ. ಸೊ ಆ ಸ್ಪೇಸ್ ಮಧ್ಯೆ ಡಿಸ್ಕ್ ಇರುತ್ತೆ, ಆ ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ ಕರಿತೀವಿ. ಸೊ ಆ ಡಿಸ್ಕ್ನಲ್ಲಿ ಏನಾದರೂ ಸ್ಪೇಸ್ ಕಡಿಮೆ ಆದಾಗ ದ ನರ್ವ್ ಕಂಪ್ರೆಷನ್ಸ್ ಆಗುತ್ತೆ. ಸೊ ಆ ನರ್ವ್ ಕಂಪ್ರೆಷನ್ ಆಗೋದನ್ನ ನಾವು ಸರ್ವೈಕಲ್ ಸ್ಪಾಂಡಲೋಸಸ್ ಅಂತ ಹೇಳ್ತೀವಿ. ಸೊ ಆ ನರ್ವ್ ಕಂಪ್ರೆಷನ್ ಆದಾಗ ದ ಪೇನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ದ ನೋವು ಜಾಸ್ತಿ ರೇಡಿಯೇಟ್ ಆಗೋದು. ಸೊ ಈಗ ನೀವು ಹೇಳಿದಾಗೆ ದ ಪೇನ್ ವಿಲ್ ರೇಡಿಯೇಟ್, ಅಂದರೆ ಇಡೀ ದೇಹ, ಇಡೀ ಸ್ಪೈನಲ್ ಕಾರ್ಡ್ನಲ್ಲಿ ಪೇನ್ ಶಿಫ್ಟ್ ಆಗ್ಬೋದು. ಲೈಕ್ ಪೇನ್ ಮೇ ರೇಡಿಯೇಟ್ ಟು ಶೋಲ್ಡರ್, ಕೈಗಳಲ್ಲಿ ಜೋ ಹಿಡಿಯುವಂಥದ್ದು, ಸೊ ಪೂರ ಎಲೆಕ್ಟ್ರಿಕ್ ಶಾಕ್ ಥರ ನೋವು ಬರೋವಂಥದ್ದು. ಆ್ಯಂಡ್ ಪೇನ್ ಮೇ ರೇಡಿಯೇಟ್ ಟು ದ ಹೆಡ್ ಆಲ್ಸೋ, ದ ಅಪ್ಪರ್ ಪಾರ್ಟ್ ಆಫ್ ದ ಹೆಡ್, ದ ಲೋವರ್ ಪಾರ್ಟ್ ಆಫ್ ದ ಹೆಡ್ನಲ್ಲಿ ಕೂಡ ನೋವು ಕಾಣಿಸ್ಕೊಳ್ಳೋವಂಥದ್ದು. ಸೊ ದಿ ಕತ್ತು ನೋವು ಮಿತಿ ಅಂದರೆ ಕಾನ್ಸ್ಟೆಂಟ್ಲಿ ಫಾರ್ ಲಾಂಗ್ ಅ ಪೀರಿಯಡ್ ಇದ್ದರೆ ತಲೆ ಸುತ್ತು ಕೂಡ ಕೆಲವರಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಏನಕ್ಕೆ ಕಾರಣಗಳೇನಕ್ಕೆ ಅಂತಂದರೆ ದ ಮೇನ್ ಕಾಸಸ್ ವಿಲ್ ಬಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಈ ಕತ್ತು ನೋವಲ್ಲಿ ದ ಮೇನ್ ಕಾಸಸ್ ಲೈಫ್ ಸ್ಟೈಲ್, ಅಂದರೆ ಇಂಪ್ರಾಪರ್ ಪೊಸಿಷನ್ಸು, ಪೋಶ್ಚರ್ ಸರಿಯಾಗಿರಲ್ಲ, ಸಿಟ್ಟಿಂಗ್ ಪೋಶ್ಚರು, ಪೊಸಿಷನ್ಸ್ ಸರಿಯಾಗಿರೋದಿಲ್ಲ, ಆ್ಯಂಡ್ ಕಾನ್ಸ್ಟೆಂಟ್ ಯೂಸ್ ಆಫ್ ಇನ್ ಆಕ್ಯುಪೇಷನ್ನಲ್ಲಿ ಸರ್ಟನ್ ಆಕ್ಯುಪೇಷನ್ಸ್ ಲೈಕ್ ಕಾನ್ಸ್ಟೆಂಟ್ ಸಿಟ್ಟಿಂಗು, 10 hours, 12 hours ವರ್ಕ್ ಮಾಡೋದ್ರಿಂದ, ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಆ್ಯಂಡ್ ಕಾನ್ಸ್ಟೆಂಟ್ ಯೂಸ್ ಆಫ್ ಮೊಬೈಲಿಂದ ಆಗಿರ್ಬೋದು. ಸೊ ಇದೆಲ್ಲ ಕಾರಣಗಳು ನೆಕ್ ಪೇನ್ನಲ್ಲಿ ನಾವು ನೋಡ್ತೀವಿ. ಎಸ್, ಅಂದರೆ ಒಂದು ಕಡೆ ಮೆಕ್ಯಾನಿಕಲ್ ಪೇನ್ ಅಂತಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಅಂದರೆ ಸ್ವಲ್ಪ ದಿನಗಳವರೆಗೆ ಕೂಡ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಯಾವುದೋ ಒಂದು ಪೇನ್ ಕಿಲ್ಲರ್ ಅಥವಾ ನೀವು ಹೇಳೋಕೆ ಯಾವುದೋ ಒಂದು ಪೇನ್ ರಿಲೀಫ್ ಬಾಮ್ನ ಹಚ್ಕೊಂಡು ನಾವು ಅದನ್ನು ಕ್ಯೂರ್ ಮಾಡ್ಕೊಳ್ತೀವಿ. ಬಟ್ ಕ್ರಾನಿಕ್ ಪೇನಲ್ಲಿ ಅದು ನರ್ವ್ ಕಂಪ್ರೆಷನ್ ಆದಾಗ ಸೊ ಇಟ್ ಲೀಡ್ಸ್ ಸಮ್ ಬ್ರೈನ್ಗೆ ಸ್ವಲ್ಪ ತೊಂದರೆ ಉಂಟು ಮಾಡ್ಬೋದು, ಹಾಗೆ ಇಡೀ ಸ್ಪೈನಲ್ ಕಾರ್ಡ್ಗೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ಕ್ರಾನಿಕ್ ಪೇನ್ ಬಂದಾಗ ಸಾಮಾನ್ಯವಾಗಿ ನರ್ವ್ ಕಂಪ್ರೆಷನ್ ಆಗಿದೆ ಮತ್ತು ಬಾಡಿ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂದಾಗ ಯಾವ ಸ್ಟೇಜಲ್ಲಿ ನಿಮ್ಮನ್ನು ಬಂದು ಕಾಣಬೇಕಾಗತ್ತೆ?
ಸಿ ದ ಪೇನ್ ಆಸ್ ಐ ಟೋಲ್ಡ್ ಅಕ್ಯೂಟ್ನಲ್ಲಿ ನಮಗೆ ಅಷ್ಟು ನೆಗ್ಲಿಜಬಲ್ ಇರುತ್ತೆ, ಕಾನ್ಸ್ಟೆಂಟ್ಲಿ ಆನ್ ಆ್ಯಂಡ್ ಆಫ್ ಬರ್ತಾ ಇದೆ. ಸಿ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ತೊಗೊಂಡಾಗ ನೋವು ಮಾತ್ರ ಕಡಿಮೆ ಆಗ್ಬೋದು, ಆದರೆ ಸಂಪೂರ್ಣವಾಗಿ ವಾಸಿ ಆಗೋದಿಲ್ಲ. ಸೊ ಆ ಸ್ಟಿಫ್ನೆಸ್ ಅವರಿಗೆ ಜಾಸ್ತಿ ಕಂಡಾಗ, ಸೊ ಸ್ಟಿಫ್ನೆಸ್ ಆದಾಗ ರಿಸ್ಟ್ರಿಕ್ಷನ್ ಮೂವ್ಮೆಂಟ್ ಆಗುತ್ತೆ, ಕತ್ತು ಮೂವ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಇನ್ ಸರ್ಟನ್ ಕೇಸಸ್ನಲ್ಲಿ ಅವರು ಎಕ್ಸ್ರೇ ಮಾಡಿದಾಗ ಸರ್ವೈಕಲ್ ಸ್ಪಾಂಡಲೋಸಿಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇನ್ ಸರ್ಟನ್ ಕೇಸ್ನಲ್ಲಿ ನಾವು ನಮ್ಮ ಮೆಡಿಸಿನ್ಸ್ ತೊಗೊಂಡಾಗ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು. ಓಕೆ, ಆ ಟೈಮಲ್ಲಿ ಏನಾದರೂ ವಿಶ್ರಾಂತಿ ತೆಗೆದುಕೊಳ್ಬೇಕಾಗುತ್ತಾ ಅಥವಾ ಈ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸಿಂದನೇ ಕ್ಯೂರ್ ಮಾಡ್ಬೋದು ಹೇಗೆ? ಸಿ ಕಂಪ್ಲೀಟಾಗಿ ಸ್ಟೇಜ್ ಬೈ ಸ್ಟೇಜ್ ಕ್ಯೂರ್ ಮಾಡ್ತಾ ಬರ್ತೀವಿ. ಅಂದರೆ ಅವ್ರಿಗೇನಾದರೂ ಕಾಂಪ್ಲಿಕೇಶನ್ಸ್ ಇದ್ದು, ಬೇರೆ ಏನಾದರೂ ಸರ್ವೈಕಲ್ ಸ್ಪಾಂಡಲೋಸಿಸ್ ಕಾಂಪ್ಲಿಕೇಶನ್ಸ್ ಇದ್ದು ಅದೆಲ್ಲ ಹಿಸ್ಟ್ರಿ ತೊಗೊಂಡು ನಾವು ಡೀಟೇಲ್ಡು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತೀವಿ. ಆ್ಯಂಡ್ ದ ಪೇನ್ ರಿಲೀಫ್ಗೆ ಲೈಕ್ ಪೇನ್ ಕಿಲ್ಲರ್ನ ನಾವು ಅವಾಯ್ಡ್ ಮಾಡ್ತಾ ಬರಬೇಕು. ದ ಪೇನ್ ಕಿಲ್ಲರ್ ಅವಾಯ್ಡ್ ಮಾಡ್ತಾ ಬಂದು ನಾವು ನಮ್ಮ ಮೆಡಿಸಿನ್ಸ್ನಲ್ಲಿ ಕಂಟಿನ್ಯೂ ಮಾಡ್ತಾ, ಡ್ಯೂರೇಷನ್ ಕೂಡ ತುಂಬಾ ಇಂಪಾರ್ಟೆಂಟು. ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿನದಿಂದ ಅವರು ಸಫರ್ ಮಾಡ್ತಿದ್ದಾರೆ ಅದು ಎಲ್ಲ ಕೂಡ ಎವ್ಯಾಲ್ಯೂಯೇಟ್ ಮಾಡಿ ನಾವು ಮೆಡಿಸಿನ್ಸ್ ಕೊಡ್ತಾ ಬರ್ತೀವಿ. ಓಕೆ, ಹಾಗಾದರೆ ಕತ್ತು ನೋವಿನ ಸಮಸ್ಯೆ ಬಂದಾಗ ಏನೆಲ್ಲ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಂತ ತಿಳಿಸ್ಕೊಟ್ರಿ. ಇನ್ನು ಲಂಬ ಸ್ಪಾಂಡಿಲೈಸಿಸ್ ಬಂದಾಗ ಸಾಮಾನ್ಯವಾಗಿ ಸೊಂಟದ ನೋವಿನ ಸಮಸ್ಯೆ ಸ್ತ್ರೀಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಮತ್ತು ಸೊಂಟದ ನೋವಿನ ಸಮಸ್ಯೆಯನ್ನು ಯಾವತ್ತಿ ನಾವು ಅಂತಂದರೆ ಯಾವ ಒಂದು ಟೈಮಲ್ಲಿ ನಮಗೆ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಬೇಕು ಅಂತ ನಾವು ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ ಹೇಗೆ? ಸೊ ಇನ್ ಲಂಬಾರ್ ಸ್ಪಾಂಡಲೈಟಿಸ್ ಆಸ್ ಐ ಟೋಲ್ಡ್ ಸ್ಪಾಂಡಲೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್, ಈ ಸಂಧಿಗಳಲ್ಲಿ ಇನ್ಫ್ಲಮೇಷನ್ಸ್ ಆಗುತ್ತೆ. ಸೊ ಅದನ್ನು ನಾವು ಸ್ಪಾಂಡಲೈಟಿಸ್ ಅಂತೀವಿ. ಸೊ ಸ್ಪಾಂಡಲೈಟಿಸ್ ಎಲ್ಲಾದರೂ ಆಗ್ಬೋದು, ಕತ್ತಿನಲ್ಲಾದರೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಆಗ್ಬೋದು. ದ ಹೋಲ್ ಸ್ಪೈನಲ್ ಕಾರ್ಡ್ 33 ವರ್ಟಿಬ್ರೇಸ್ ಇರುತ್ತೆ. ಸೊ ಕತ್ತಿನಲ್ಲಿ 7 ಥರದ ವರ್ಟಿಬ್ರೆ, ದೆನ್ ನೆಕ್ಸ್ಟ್ ಕಮ್ಸ್ ಥೊರಾಸಿಕ್ ವರ್ಟಿಬ್ರೆ. ಸೊ ಆ ಥೊರಾಸಿಕ್ನಲ್ಲಿ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಸೊ ಆ ಥೊರಾಕ್ಸಿಕ್ ಕೆಳಗಡೆ ಭಾಗ ಅಂದರೆ ಲಂಬಾರ್, ಆ ಬ್ಯಾಕ್ ಪೇನ್ ಏನು ಬರುತ್ತೆ, ಬ್ಯಾಕ್ ಪೇನ್ನ ನಾವು ಲಂಬಾರ್ ವರ್ಟಿಬ್ರೇಸಲ್ಲಿ ಏನಾದರೂ ಕಂಪ್ರೆಷನ್ ಆದರೆ ಅಥವಾ ಸ್ಪಾಂಡಲೈಟಿಸ್ ಇನ್ಫ್ಲಮೇಷನ್ಸ್ ಇದ್ದರೆ ಅದನ್ನು ನಾವು ಲಂಬಾರ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ಈ ಬ್ಯಾಕ್ ಪೇನ್ ಹೇಗೆ ಶುರು ಆಗುತ್ತೆ ಅಂತಂದರೆ, ಸಿ ಆ್ಯಸ್ ಐ ಟೋಲ್ಡ್ ದ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಇರುತ್ತೆ. ಸೊ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಇಂದ ನಮ್ಮ ಪೇನ್ ಶುರು ಆಗ್ತಾ ಬರುತ್ತೆ. ದ ಪೇನ್ ವಿಲ್ ರೇಡಿಯೇಟು, ದ ಪೇನ್ ಕಾಲುಗಳಿಗೆ ನೋವಾಗೋದು, ಬಗ್ಗಕ್ಕಾಗೋದಿಲ್ಲ ಜಾಸ್ತಿ, ಕೂರ್ಲಿಕ್ಕಾಗೋದಿಲ್ಲ. ಸೊ ಅದು ಆ ಥರ ಸಿಂಪ್ಟಮ್ಸ್ ನಾವು ಲಂಬಾರ್ ಸ್ಪಾಂಡಲೈಟಿಸಲ್ಲಿ ನೋಡ್ತೀವಿ. ಸೊ ಅದ್ರ ಕೆಳಭಾಗದ್ದಂತಂದರೆ ಸೇಕ್ರಲ್ ಬೋನ್ಸ್, ಲಂಬಾರ್ ಬೋನ್ಸ್ ಆದಮೇಲೆ ಸೇಕ್ರಲ್ ಬೋನ್ಸ್ ಬರುತ್ತೆ. ಆ ಸೇಕ್ರಲ್ ಬೋನ್ಸ್ನಲ್ಲಿ ಎಫೆಕ್ಟ್ ಮಾಡೋದನ್ನು ನಾವು ಆಂಕಲೈಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ನಾವು ಕೂತ್ಕೊಂತೀವಲ್ಲ, ಆ ಬೋನ್ಸ್ನ ನಾವು ಸೇಕ್ರಲ್ ಬೋನ್ಸ್ ಅಂತೀವಿ. ಅದರಲ್ಲಿ ಏನಾದರೂ ಎಫೆಕ್ಟ್ ಆದರೆ ಆ್ಯಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ಸೊ ಆ ಬ್ಯಾಕ್ ಪೇನು ಫಿಮೇಲ್ಸ್ನಲ್ಲಿ ಏನಕ್ಕೆ ಜಾಸ್ತಿ ನೋಡ್ತೇವೆ ಅಂತಂದರೆ, ಲೈಕ್ ಕಾನ್ಸ್ಟೆಂಟ್ಲಿ ವರ್ಕ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಮೂಳೆ ಸವಿತದಿಂದ ಆಗಿರ್ಬೋದು, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ವಿಟಮಿನ್ ಡಿ ಡೆಫಿಷಿಯನ್ಸಿ ಇಂದ ನಾವು ಈ ಥರ ಪೇನ್ಸು ಫಿಮೇಲ್ಸ್ನಲ್ಲಿ ಜಾಸ್ತಿ ನೋಡ್ತೀವಿ. ಓಕೆ, ಇನ್ನು ಲಂಬಾರ್ ಸ್ಪಾಂಡಲೈಟಿಸ್ಗೂ ಕೂಡ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. ಯಾಕಂತಂದರೆ ಸೊ ಅದು ಬಂದಾಗ ತುಂಬ ಜನಕ್ಕೆ ಮಲ ಮತ್ತು ಮೂತ್ರದ ಮೇಲೆ ಯಾಕಂದರೆ ಬೆಡ್ ರಿಡನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ನಾವು ತಪ್ಪಿಸಬಹುದು ಅಲ್ವಾ? ಎಸ್, ಖಂಡಿತ. ಅದು ಎಕ್ಸ್ಟ್ರೀಮ್ ಸ್ಟೇಜ್ನಲ್ಲಿ ನಾವು ಬೆಡ್ ರಿಡನ್ ಆಗೋದು ಅದೆಲ್ಲ ನಾವು ಎಕ್ಸ್ಟ್ರೀಮ್ ಸ್ಟೇಜ್ನಲ್ಲಿ ನೋಡ್ತಾ ಬರ್ತೀವಿ. ಸೊ ಇನಿಷಿಯಲ್ ಸ್ಟೇಜ್ನಲ್ಲಿ ವಿ ಹ್ಯಾವ್ ಟ್ರೀಟ್ಮೆಂಟ್, ವಿ ಕ್ಯಾನ್ ಕ್ಯೂರ್ ಲಂಬಾರ್ ಸ್ಪಾಂಡಲೈಟಿಸ್. ಲೈಕ್ ಇನಿಷಿಯಲ್ ಸ್ಟೇಜ್ನಲ್ಲಿ ಮೆಡಿಸಿನ್ಸ್ ಕೊಡ್ತಾ ಬಂದರೆ ಅವಾಯ್ಡ್ ಮಾಡ್ತಾ ಬರ್ಬೋದು, ಅವರಿಗೆ ಬೆಡ್ ರಿಡನ್ ಆಗೋದು ಅಥವಾ ಏನಾದರೂ ಕ್ರಾನಿಕಲಿ ಹಿಲ್ ಆಗೋದನ್ನು ಅವಾಯ್ಡ್ ಮಾಡ್ತಾ ಬರ್ಬೋದು. ಇನ್ನು ಸ್ಟ್ರಕ್ಚರಲ್ ಏನಾದರೂ ಡಿಫೆಕ್ಟ್ಸ್ ಇತ್ತು ಅಂತಂದರೆ ಕೆಲವರಿಗೆ ಹುಟ್ಟಿದಾರಬೇ ಕೆಲವರಿಗೆ, ಸೊ ಆ ಸ್ಪೈನಲ್ ಕಾರ್ಡಲ್ಲಿನ ತೊಂದರೆ ಇದ್ದರೆ ಅದನ್ನು ಯಾವ ರೀತಿ ಸರಿಪಡಿಸಬೇಕಾಗುತ್ತೆ? ಸಿ ಹುಟ್ಟಿದಾಗ ಸರ್ಜಿಕಲ್ ಕೇಸಸ್ ಅಂತ ಇರುತ್ತೆ. ಸೊ ಕಾಂಜನೈಟಲ್ನಲ್ಲಿ ಈ ಥರ ತೊಂದರೆ ಬರುತ್ತೆ ಅಂತಂದರೆ ಅದು ಇಟ್ ಲೀಡ್ಸ್ ಟು ಸರ್ಜಿಕಲ್ ಕೇಸಸ್. ಇನ್ ಸರ್ಟನ್ ಕೇಸಸ್ ವಿ ಕ್ಯಾನ್ ಹೆಲ್ಪ್, ಅಥವಾ ಹುಟ್ಟಿದ ತಕ್ಷಣ ಈ ಥರ ಬಂದಿದೆ ಅಂತಂದರೆ ವಿ ಕೆನಾಟ್ ಹೆಲ್ಪ್ ಇನ್ ಮೆಡಿಸನ್ಸ್ ಅಂತ ಹೇಳ್ಬೋದು. ಸೊ ಸರ್ಟನ್ ಸರ್ಜಿಕಲ್ ಕೇಸಸ್ನಲ್ಲಿ ವಿಲ್ ಸಜೆಸ್ಟ್ ಫಾರ್ ದ ಸರ್ಜರಿ. ಎಸ್. ಇನ್ನು ಬಿಗ್ ಜಾಯಿಂಟ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಅಂದರೆ ಸ್ಮಾಲರ್ ಜಾಯಿಂಟ್ಸ್ ಅಲ್ಲಿ ನಮಗೆ ಸ್ವಲ್ಪ ಈ ಬಿಗಿತ ಆಗ್ಬೋದು ಅಥವಾ ಬಾವು ಊತ ಕಾಣಿಸ್ಕೊಳ್ಳೋದು ಇವೆಲ್ಲವೂ ಕೂಡ ನಾವು ಈ ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ರುಮೆಟೆಡ್ ಆರ್ಥ್ರೈಟಿಸ್ ಬಂದಿದೆ ಅಂತ ನಾವು ಗೊತ್ತು ಮಾಡ್ಕೊಳ್ಳೋದು ಯಾವ ರೀತಿ? ಸೊ ಈ ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಂದರೆ ಅವ್ರ ಸಿಂಪ್ಟಮ್ಸ್ ನೋಡ್ತಾ ಬರ್ತೀವಿ. ಅಂದರೆ ಅವ್ರಿಗೆ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ ಸ್ಮಾಲರ್ ಜಾಯಿಂಟ್ಸ್ನಲ್ಲಿ, ಸಣ್ಣ ಸಣ್ಣ ಸಂಧಿಗಳಲ್ಲಿ ಅವರಿಗೆ ಸ್ಟಿಫ್ನೆಸ್ ಇರುತ್ತೆ.
ಮತ್ತೆ ಇನ್ ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಏಜ್ ಗ್ರೂಪ್ ನಲ್ಲಿ ಕೂಡ ಎಫೆಕ್ಟ್ ಮಾಡ್ತಾ ಬರುತ್ತೆ. ಸಿ ಇನ್ ಜುವೆನೈಲ್ ರುಮಟಾಯ್ಡ್ ಆರ್ಥರೈಟಿಸ್ ಅಂತೀವಿ, ಚಿಕ್ಕ ಮಕ್ಕಳಲ್ಲಿ ಕಾಣುವಂಥದ್ದನ್ನ ಜುವೆನೈಲ್ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ ದೊಡ್ಡವ್ರನಲ್ಲಿ ಬ್ಲಡ್ ಟೆಸ್ಟ್ ಮಾಡಿದಾಗ ರುಮ್ಯಾಟಿಕ್ ಫ್ಯಾಕ್ಟರ್, ರುಮಟಾಯ್ಡ್ ಆರ್ಥರೈಟಿಸ್ ಆರ್ ಎ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಅದನ್ನ ಟೆಸ್ಟ್ ಮಾಡಿದಾಗ, ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಬಂದಾಗ ಅದು ರುಮಟಾಯ್ಡ್ ಆರ್ಥರೈಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇನಿಷಿಯಲಿ ಅವ್ರಿಗೆ ಪೇನ್ಸ್, ನೋವು ಬರೋದು, ಅಥವಾ ಪದೇ ಪದೇ ಜ್ವರ ಬರುವಂಥದ್ದು, ವೀಕ್ನೆಸ್ ಇರುವಂಥದ್ದು, ಪುವರ್ ಅಪಿಟೈಟ್ ಅಂದರೆ ಊಟ ಸರಿಯಾಗಿ ಸೇರೋದಿಲ್ಲ, ಇದೆಲ್ಲ ಸಿಂಪ್ಟಮ್ಸಿಂದ ನಮಗೆ ರುಮಟಾಯ್ಡ್ ಆರ್ಥರೈಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ರುಮಟಾಯ್ಡ್ ಆರ್ಥರೈಟಿಸ್ದು ಮೇನ್ ಕಾಸ್ ಅಂತಂದರೆ ಇದು ಜೆನೆಟಿಕ್. ಸಿ ಮನೆಯಲ್ಲಿ ಯಾರಿಗಾದರೂ ಇದ್ದು, ತಂದೆಗಿದ್ದು, ಅಥವಾ ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಯಾರೋ ಇದ್ದರು ಅಂತಂದರೆ ಬರೋ ಚಾನ್ಸಸ್ ತುಂಬ ಇದೆ, ಮಕ್ಕಳಿಗೆ ಬರೋ ಚಾನ್ಸಸ್ ತುಂಬ ಇದೆ. ಮತ್ತು ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಇಟ್ಸ್ ಎ ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಡಿಸೀಸ್ ಅಂತಂದರೆ ನಮ್ಮ ಬಾಡಿನಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ತನ್ನದೇ ಆದ ಬಾಡಿ ಸೆಲ್ಸ್ನನ್ನು ಎಫೆಕ್ಟ್ ಮಾಡೋದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ ಇನ್ ರುಮಟಾಯ್ಡ್ ಆರ್ಥರೈಟಿಸ್, ಆ್ಯಸ್ ಐ ಟೋಲ್ಡ್, ಸ್ಟಿಫ್ನೆಸ್ ಆಫ್ ದ ಜಾಯಿಂಟ್ಸು, ಸೊ ಮೋಷನ್ ನಡೀಲಿಕ್ಕೆ ಕಷ್ಟ ಆಗೋದು, ಅಥವಾ ದೇರ್ ವಿಲ್ ಬಿ ವಾರ್ಮ್ತ್ ಆಫ್ ದ ಜಾಯಿಂಟ್ಸ್ ಅಂದರೆ ಮುಟ್ಟಿದಾಗ ಬಿಸಿ ಇರುವಂಥದ್ದು, ಅಥವಾ ರೆಡ್ನೆಸ್ ಆಫ್ ದ ಜಾಯಿಂಟ್ಸ್, ಸ್ವೆಲ್ಲಿಂಗ್ ಆಫ್ ದ ಜಾಯಿಂಟ್ಸ್ ಕೂಡ ನಾವು ರುಮಟಾಯ್ಡ್ ಆರ್ಥರೈಟಿಸಲ್ಲಿ ನೋಡ್ತಾ ಬರ್ತೀವಿ. ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ ಆರ್ ಎ ಪಾಸಿಟಿವ್ ಬರುತ್ತೆ. ಸೊ ಮತ್ತು ESR ಇನ್ ಬ್ಲಡ್ ಟೆಸ್ಟ್ ಮಾಡಿದಾಗ ESR ಅನ್ನೋದು ಜಾಸ್ತಿ ಇರುತ್ತೆ. ಆ್ಯಂಡ್ ಅದರ್ ದೆನ್ ಬ್ಲಡ್ ಟೆಸ್ಟಸ್ಸು CT ಸ್ಕ್ಯಾನ್ ಮೂಲಕ ಅಥವಾ MRI ಸ್ಕ್ಯಾನ್ ಮೂಲಕ ಕೂಡ ನಾವು ರುಮಟಾಯ್ಡ್ ಆರ್ಥರೈಟಿಸ್ನ ಕಂಡುಹಿಡಿಬೋದು. ಎಸ್, ಅಂತಂದ್ರೆ ಇನ್ಫ್ಲಮೇಷನ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ರುಮಟಾಯ್ಡ್ ಆರ್ಥರೈಟಿಸ್. ಅದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ಒಂದು ವಿರಾಮದ ನಂತರ. ವಿರಾಮದ ನಂತರ ಹಲೋ ಡಾಕ್ಟರ್ ನೇಪ್ರಸಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವಿಕ್ರಮ್ ರೆಡ್ಡಿ ಅವರು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ವಿಕ್ರಮ್ ರೆಡ್ಡಿ. ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ಆಫ್ಟರ್ನೂನ್ ಡಾಕ್ಟರ್ ಉಷಾ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಹಲೋ ಹಲೋ, ಹಾಯ್ ಮೇಡಮ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಹೇಳಿ ಸರ್. ಮೇಡಮ್ ನಮ್ಗೆ ನೆಕ್ ಪೇನ್ ಜಾಸ್ತಿ ಇದೆ ಮೇಡಮ್. ನಮ್ಗೆ ಓಕೆ, ಯಾವಾಗಿಂದ? ನಮ್ಗೆ ಲಾಸ್ಟ್ 3 ಇಯರ್ಸ್ ಇಂದ ಇದೆ ಮೇಡಮ್. ಓಕೆ, ಏನ ಮೆಡಿಸಿನ್ಸ್ ತಗೋತಾ ಇದ್ದೀರಾ? ಆದ್ರೆ ಅಲೋ ಆಯುರ್ವೇದ ತಗೊಂಡಿದ್ದೆ ಸ್ವಲ್ಪ ದಿನ, ಅದು ಕಮ್ಮಿ ಆಗಿಲ್ಲ. ಓಕೆ, ವಯಸ್ಸು ಎಷ್ಟು ಸರ್ ನಿಮ್ದು? ಕರಿ ಕಟ್ ಆಗಿದೆ. ಎಸ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಶಂಕರೇಗೌಡರು ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಶಂಕರೇಗೌಡರು. ಆಯ್ತು ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಆಯ್ತು. ಹಲೋ ಹಲೋ, ಹೇಳಿ ಸರ್. ನಾನು ಹಾಸನಿಗೆ ಹೋಗ್ತೀನಿ. ನಾನು ಏನು ಬಗ್ಗೆ ಹಾಸನಿಗೆ ಹೋಗ್ತೀನಿ. ಹಾಸನ್? ಓಕೆ, ಮೇಡಮ್ ನಂಗೆ. ಓಕೆ ಹೇಳಿ ಸರ್, ಯಾವಾಗಿಂದ? ಐದು ತಿಂಗಳಿಂದ ಹೋಗ್ತೀನಿ. ಓಕೆ, ನಾನು ಕಮ್ಮಿ ಆಗಿದೆ ಮೇಡಮ್. ಏನ್ ತೊಂದರೆ ಇದೆ ಸರ್ ನಿಮ್ಗೆ? ಏನ್ ತೊಂದರೆ ಇದೆ ಸರ್ ನಿಮ್ಗೆ? ಹೌದಾ, ಏನ್ ಮೆಡಿಸಿನ್ ತಗೋತಾ ಇದ್ದೀರಾ? ಓಕೆ, ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ ಸರ್ ಮೆಡಿಸಿನ್ಸ್? ಧನ್ಯವಾದಗಳು ಶಂಕರೇಗೌಡ್ರೆ. ಎಸ್, ಅಂತಂದರೆ ಇಸ್ ಬಿನ್ ಟೇಕಿಂಗ್ ಮೆಡಿಸಿನ್ಸ್ ಅಂತ ಅನ್ಸುತ್ತೆ ಹಾಸನಲ್ಲೇ. ಇದರಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಅಂದರೆ ಬೆನ್ನುವು ಮತ್ತು ಸೊಂಟದ ನೋವಿನ ಸಮಸ್ಯೆ ಅಂತ ಹೇಳಿದರು. ಸೊ ಅದನ್ನು ಯಾವ ರೀತಿ ಅಂದರೆ ವಯಸ್ಸಾದ ನಂತರ ಅದನ್ನು ಸ್ವಲ್ಪ ಕ್ಯೂರ್ ಮಾಡೋದು, ಅಥವಾ ಟೈಮ್ ಏನಾದರೂ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್ ಏನಾದರೂ ತೊಗೊಳುತ್ತಾ ಹೇಗೆ? ಸೊ ದಟ್ ಡಿಪೆಂಡ್ಸ್, ಅವ್ರು ಎಷ್ಟು ವರ್ಷದಿಂದ ಸಫರ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಅಕ್ಯೂಟ್ ಕೇಸ್ನಲ್ಲಿ ಸ್ವಲ್ಪ ಲೈಕ್ 1 ಮಂತಿಂದ ಫ್ಯೂ ವೀಕ್ಸಿಂದ ಸಫರ್ ಮಾಡ್ತಾ ಇದ್ದಾರೆ ಅಂದರೆ ಶಾರ್ಟರ್ ಡ್ಯೂರೇಷನ್ ವಿಲ್ ಬಿ ಸಜೆಸ್ಟಿವ್. ಸೊ ಅದೇ ಅವರು ವರ್ಷದಿಂದ ಎಫೆಕ್ಟ್ ಆಗ್ತಿದೆ, ಸಮ್ ಡಿಜರೇಟಿವ್ ಕಂಡೀಷನ್ಸ್ನಲ್ಲಿ ದ ಡ್ಯೂರೇಷನ್ ರಿಕ್ವೈರ್ಸ್, ಅಂದರೆ ದ ಟ್ರೀಟ್ಮೆಂಟ್ ಆಫ್ ಡ್ಯೂರೇಷನ್ಸ್ ರಿಕ್ವೈರ್ಸ್ ಟೈಮ್ ಫಾರ್ ದ ಟ್ರೀಟ್ಮೆಂಟ್. ಇನ್ನು ರುಮಟಾಯ್ಡ್ ಆರ್ಥರೈಟಿಸ್ ಮತ್ತೆ ಆಸ್ಟಿಯೋ ಆರ್ಥರೈಟಿಸ್ ನಾವು ಏನಾದರೂ ಕಂಪೇರ್ ಮಾಡೋದಾದ್ರೆ ಇವತ್ತು ರೇಷಿಯೋ ವೈಸ್ ಅಂತಂದ್ರೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಒಂದು ಸಂಧಿವಾತ ಕಾಣಿಸ್ಕೊಳ್ತಾ ಇದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಸಿ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಇದು ಎಲ್ಲಾ ಏಜ್ ನಲ್ಲಿ ಕೂಡ ನಾವು ನೋಡ್ತೀವಿ. ಸಿ ಇನ್ ಚಿಲ್ಡ್ರನ್ಸ್ನಲ್ಲಿ ಕೂಡ ರುಮಟಾಯ್ಡ್ ಆರ್ಥರೈಟಿಸ್ ನೋಡ್ತೀವಿ ಇನ್ ಓಲ್ಡರ್ ಏಜ್ನಲ್ಲಿ. ಸಿ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ನಾವು ಆಫ್ಟರ್ ಸರ್ಟನ್ ಏಜ್, ಆಫ್ಟರ್ 45 ಇಯರ್ಸ್ ಆಫ್ ಏಜ್ನಲ್ಲಿ ನಾವು ಆಸ್ಟಿಯೋ ಆರ್ಥರೈಟಿಸ್ ನೋಡ್ತೀವಿ. ಇದು ಡಿಜನರೇಟಿವ್ ಕಂಡೀಷನ್ಸ್ ಅಂದರೆ
ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಅಂದ್ರೆ ಲೈಕ್ ಬೋನ್ಸ್ ನಲ್ಲಿ ಸವಿತ ಉಂಟಾಗದು. ಸೊ ವೇರ್ ಜಾಯಿಂಟ್ಸ್ ನಲ್ಲಿ ಕಾರ್ಟಿಲೇಜ್ ಇರುತ್ತೆ. ಸೊ ಆ ಕಾರ್ಟಿಲೇಜ್ ಸವಿತದಿಂದ ಅವರಿಗೆ ಬೋನ್ಸ್ ಫ್ರಿಕ್ಷನ್ಸ್ ಆದಾಗ ನೋ ಪೇನ್ ಶುರು ಆಗುವಂತದ್ದು. ಎಸ್, ಮಾತಾಡೋಣ. ಪರಮೇಶ್ ಅವರು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಪರಮೇಶ್. ನಮಸ್ತೆ. ಹಲೋ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಪರಮೇಶ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಸರ್. ಡಾಕ್ಟರ್, ನಮ್ಮ ಮಿಸ್ಸಸ್ ಗೆ ಮೂಳೆ ಅನ್ನೋವಿಲ್ಲ, ಹಿಂದಗಡೆ ಕಂಡ ಇದೆಲ್ಲ. ಓಕೆ. ಆ ಹಿಂದಗಡೆ ಕಂಡ ಇದೆಲ್ಲ, ಅದು ನೋವು ಬರ್ತಾ ಇದೆ. ಕುಂಡಿಯಿಂದ ಕೆಳಗಡೆ ಕಾಲ್ ಗಂಟ. ಓಕೆ. ಬೆನ್ನು ನೋವು ಇದೆಯಾ ಸರ್ ಅವರಿಗೆ? ಬೆನ್ನಾಗಿದೇನೆ? ಬೆನ್ನವೇನಿಲ್ಲ. ಬೆನ್ನು ನೋವು ಇಲ್ಲ. ಓಕೆ. ರೈಟ್ ಸೈಡ್ ಮಾತ್ರ ಕಾಲಲ್ಲಿ. ಕಾಲ್ ನೋವು ಇದೆಯಾ? ಕಾಲ್ ನೋವಲ್ಲಿ, ರೈಟ್ ಸೈಡ್ ಅಲ್ಲಿ ಹಿಂದಗಡೆ ಇದಿದೆಲ್ಲ, ಅದು ಮಾತ್ರ ನೋವು. ಓಕೆ. ಏನಾದ್ರೂ ಎಕ್ಸ್ರೇ ಏನಾದ್ರೂ ಮಾಡಿಸಿದ್ದೀರಾ ಸರ್? ಇಲ್ಲ ಇಲ್ಲ, ಮಾಡಿಸಿಲ್ಲ. ಯಾವಾಗಿಂದ ನೋವಿದೆ ಅವರಿಗೆ? ಈಗ 4 ದಿವಸದಿಂದ. 4 ದಿನದಿಂದ. ಏನಾದ್ರೂ ಜಾರ್ ಬಿದ್ದಿದ್ದ ಏನಾದ್ರೂ ಉಂಟಾ? ಏನಿಲ್ಲ, ಏನೇ ಇಲ್ಲ, ಏನಿಲ್ಲ. ಓಕೆ. ನಮ್ಮ ಮೆಡಿಸಿನ್ಸ್ ತಗೊಂಡಿದ್ರಾ? ಅಂದ್ರೆ ಇಲ್ಲೆಲ್ಲ ಮೆಡಿಕಲ್ ಹೋಗಿದ್ರು, ಇಂಜೆಕ್ಷನ್ ಕೊಟ್ಟಿದ್ರು, ಮಾತ್ರೆ ತಗೊಂಡ ಕಮ್ಮಿ ಆಗುತ್ತೆ. ಸೊ ಮೊದ್ಲು ಈ ತರ ತೊಂದ್ರೆ ಮೊದ್ಲು ಇರ್ಲಿಲ್ಲ? 4 ದಿನದಿಂದ ಮಾತ್ರ ಇರೋದು. ಈಗ 4 ದಿನಕ್ಕೊಂದು ಮದುವೆ ಇತ್ತು, ಫಂಕ್ಷನ್ ಎಲ್ಲ ಆದ್ಮೇಲೆ ಸ್ವಲ್ಪ ಈ ತರ ಆಗಿದೆ. ಓಕೆ. ಸ್ವಲ್ಪ ಡಯಾಗ್ನೋಸ್ಟಿಕ್ ಟೆಸ್ಟ್ ಗಳು ಬೇಕಾಗುತ್ತೆ ಸರ್. ಯಾಕೆ ಈ ತರ ನೋವು ಬರ್ತಿದೆ ಅಂತ ಒಂದು ಒಂದು ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ಸೊ ಮೂಳೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ಕೂಡ ಈ ತರ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ. ಸೊ ಸ್ವಲ್ಪ ಡಯಾಗ್ನೋಸ್ಟಿಕ್ ಟೆಸ್ಟ್, ಬ್ಲಡ್ ಟೆಸ್ಟ್ ಬೇಕಾಗತ್ತೆ. ಸೊ ಇದೆಲ್ಲ ಮಾಡಿ ಆದ್ಮೇಲೆ ನಾವು ನೋಡ್ಬೇಕಾಗತ್ತೆ ಈ ಟೆಸ್ಟ್ ರಿಪೋರ್ಟ್ಸ್ನ. ಧನ್ಯವಾದಗಳು ಪರಮೇಶ್ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಅಂದ್ರೆ 60 ಪ್ರಾಯದಲ್ಲಿ ಕಾಣಿಸ್ಕೊಳ್ತಿದ್ದಂತಹ ಮಂಡಿ ನೋವಿನ ಸಮಸ್ಯೆ ಇವತ್ತು 30 ವಯಸ್ಸಿನಲ್ಲೇ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಕಾರಣಗಳೇನು ತಿಳ್ಕೊಳ್ಬೇಕಲ್ಲ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಟು ಹಲೋ ಡಾಕ್ಟರ್ ನೇರ ಪ್ರಸಾದ ಕಾರ್ಯಕ್ರಮ. ಎಸ್ ಸರ್. ಡಾಕ್ಟರ್, ಈಗ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ನೋಡ್ಲಿಕ್ಕೆ ಹೋದ್ರೆ, ಅಂದ್ರೆ ಒಂದು 60+ ಅಲ್ಲಿ ಆ ಒಂದು ನೋವು ಕಾಣಿಸ್ಕೊಳ್ತಾ ಇದ್ದು ಅಥವಾ ಡಿಜೆನರೇಟಿವ್ ಚೇಂಜಸ್ ಅಂತ ನೀವು ಮೊದಲೇ ತಿಳಿಸಿದ್ರಿ. ಸವೆತ ಉಂಟಾಗೋದು ಸಹಜ, ಆದರೆ ತುಂಬ ಅರ್ಲಿ ಏಜ್ ಅಲ್ಲಿ ಯಾವ ಕಾರಣಾಂತರಗಳಿಂದ ಈ ಒಂದು ಬಂಡಿ ನೋವು ಕಾಣಿಸ್ಕೊಳ್ತಾ ಇದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಸಿ, ಇನ್ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಅಂದ್ರೆ ನವ ಡೇಸ್ ವಿ ಆರ್ ಸೀಯಿಂಗ್ ಇನ್ ಯಂಗರ್ ಏಜ್ ಆಲ್ಸೋ. ಸಿ, ಯೂಶಲಿ 45 ಇಯರ್ಸ್ ಏಜ್ ಆದ್ಮೇಲೆ ಮೂಳೆ ಸವಿತ ನೋಡ್ತಾ ಇರ್ತೀವಿ. ಸೊ ಬಿಕಾಸ್ ಆಫ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಥವಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಇಂದ ಕೂಡ ಈ ನೋವುಗಳು ಬಿಫೋರ್ ಏಜ್ ಆಲ್ಸೋ ನೋಡ್ತಾ ಇದ್ದೀವಿ. ಲೈಕ್ ಇನ್ ಕೇಸ್ ಆಫ್ ಫಿಮೇಲ್ಸ್ ನಲ್ಲಿ ಜಾಸ್ತಿ ನೋಡ್ತಾ ಬರ್ತೀವಿ. ಇನ್ ಫಿಮೇಲ್ಸ್ ಅಲ್ಲಿ ಆಸ್ಟಿಯೋಪೋರೋಸಿಸ್ ಆಗುತ್ತೆ. ಲೈಕ್ ಆಸ್ಟಿಯೋಪೋರೋಸಿಸ್ ಅಂದ್ರೆ ದೇರ್ ವಿಲ್ ಬಿ ವೀಕ್ನೆಸ್ ಆಫ್ ಜಾಯಿಂಟ್, ಅಂದ್ರೆ ಮಸಲ್ ವೀಕ್ ಬೋನ್ ನಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಅದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ಯೂಶಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಹೆಣ್ಮಕ್ಳಲ್ಲಿ ಜಾಸ್ತಿ ಯಾಕೆ ನೋಡ್ತೀವಿ ಅಂತಂದ್ರೆ ಲೈಕ್ ಈಸ್ಟ್ರೋಜಿನ್ ಅಂತ ಒಂದು ಹಾರ್ಮೋನ್ಸ್ ಇರುತ್ತೆ ಹೆಣ್ಮಕ್ಳಲ್ಲಿ. ಸೊ ಅದು ಕಡಿಮೆ ಆದಾಗ ನಾವು ಆಸ್ಟಿಯೋಪೋರೋಸಿಸ್ ಅನ್ನ ನಾವು ನೋಡ್ತಾ ಬರ್ತೀವಿ. ಸೊ ಈವನ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಥವಾ ಕ್ಯಾಲ್ಶಿಯಂ ಡೆಫಿಷಿಯನ್ಸಿನ ನಾವು ಇಯರ್ಲಿ ಒನ್ಸ್ ಬ್ಲಡ್ ನಲ್ಲಿ ಟೆಸ್ಟ್ ಮಾಡ್ಕೊಳ್ತಾ ಬಂದ್ರೆ ತುಂಬಾನೇ ಅನುಕೂಲ ಆಗ್ತಾ ಬರುತ್ತೆ. ಸೊ ಸಪ್ಲಿಮೆಂಟ್ಸ್ ಕೂಡ ಜೊತೆಗೆ ತಗೊಳ್ತಾ ಬರಬೇಕು. ಸೊ ಕ್ಯಾಲ್ಶಿಯಂ ಅಬ್ಸರ್ವ್ ಮಾಡಲಿಕ್ಕೆ ವಿಟಮಿನ್ ಡಿ ಕೂಡ ತುಂಬಾನೇ ಇಂಪಾರ್ಟೆಂಟು. ಸೊ ವಿಟಮಿನ್ ಡಿ ಟೆಸ್ಟ್ನ ನಾವು ಜಾಸ್ತಿ ಮಾಡ್ಕೊಳ್ತಾ ಟೆಸ್ಟ್ ಮಾಡ್ಕೊಳ್ತಾ ಬರಬೇಕು. ಲೈಕ್ ಇನ್ ಆಸ್ಟಿಯೋಪೋರೋಸಿಸ್ ಇದೆ ಅಂತ ನೋಡಲಿಕ್ಕೆ ನಾವು ಬೋನ್ ಡೆನ್ಸಿಟಿ ಅಂತ ಒಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಎವ್ರಿ ಇಯರ್ ಬೋನ್ ಡೆನ್ಸಿಟಿ ಟೆಸ್ಟ್ನ ನಾವು ಮಾಡ್ಕೊಳ್ತಾ ಬಂದರೆ ಸೊ ನಮ್ಮ ಮೂಳೆ ಎಷ್ಟು ಸವಿದಿದೆ, ಎಷ್ಟು ವೀಕ್ ಆಗ್ತಿದೆ ಅಂತ ಅನ್ನೋದನ್ನ ನಾವು ನೋಡ್ತಾ ಬರ್ಬೋದು, ಕಂಡುಹಿಡಿಬಹುದು ಲೈಕ್ ಬೋನ್ ಡೆನ್ಸಿಟಿ ಟೆಸ್ಟ್ ನಿಂದ. ಓಕೆ. ಇನ್ನು ಪೋಸ್ಟ್ ಟ್ರಾಮ್ಯಾಟಿಕ್ ಇಂಜುರೀಸ್ ಇಂದ ಏನಾದರೂ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಏನಾದರೂ ಇರುತ್ತಾ? ಸಿ, ಇಂಜುರಿ ಅಂದರೆ ಮೊದಲೇನಾದರೂ ಫ್ರ್ಯಾಕ್ಚರ್ ಆಗಿರೋದು ಅಥವಾ ಏನಾದರೂ ಆರ್ ಟಿ ಆರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆಗಿ ಇಂಜುರಿ ಏನಾದರೂ ಇದ್ರಲ್ಲಿ ಅವರಿಗೆ ಹಳೆ ನೋವು ಕಾಣುವಂಥದ್ದಿರುತ್ತೆ. ಅಂದರೆ ಎಷ್ಟೇ ಮೂಳೆ ಯಂಗ್ ಏಜ್ನಲ್ಲಿ ಮೂಳೆ ಸವಿಲಿಲ್ಲ ಅಂತಂದರೂ ಕೂಡ ಅವರಿಗೆ ಓಲ್ಡ್ ಪೇನ್ಸ್ ಕಾಣುವಂಥದ್ದು. ಸೊ ಅದನ್ನು ನಾವು ಡೀಟೇಲ್ಡ್ ಹಿಸ್ಟ್ರಿ ತೊಗೊಳ್ಬೇಕಾಗತ್ತೆ. ಸೊ ಪ್ರೀವಿಯಸ್ಲಿ ಅವ್ರಿಗೆ ಏನಾದರೂ ಇಂಜುರಿ ಆಗಿತ್ತಾ? ಸೊ ಆ ಇಂಜುರಿ ಆಗಿದ್ರೆ ನಮಗೆ ವಿ ಹ್ಯಾವ್ ಪರ್ಟಿಕ್ಯುಲರ್ ಮೆಡಿಸಿನ್ಸ್, ಆ ಮೆಡಿಸಿನ್ಸ್ ಕೊಡ್ತಾ ಬಂದರೆ ಅವರಿಗೆ ಪೇನ್ ರಿಲೀಫ್ ಆಗ್ತಾ ಬರುತ್ತೆ. ಓಕೆ.
ಸೊ ಹಾಗೆ ಆಸ್ಟಿಯೋಆರ್ಥ್ರೈಟಿಸ್ ಬಂದಾಗ ಸಾಮಾನ್ಯವಾಗಿ ಈಗಂತಂದ್ರೆ ಕೆಲವರಿಗೆ ತುಂಬಾ ಸರ್ಜರಿನೇ ತುಂಬಾ ಜನ ಸಜೆಸ್ಟ್ ಮಾಡಿರ್ತಾರೆ, ಬಟ್ ಅದನ್ನ ನಾವು ತಪ್ಪಿಸ್ಬೇಕು, ಹೋಮಿಯೋಪತಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋದಾದ್ರೆ, ಸೊ ಇದನ್ನ ತೆಗೆದುಕೊಂಡ ನಂತರ ಮತ್ತೆ ಆ ನೋವು ಮರುಕಳಿಸದೆ ಇರೋಗಿ ಯಾವ ರೀತಿ ಪ್ರಿವೆನ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಹೇಗೆ? ಸಿ, ಪ್ರಿವೆನ್ಷನ್ ಅಂದ್ರೆ ವಿ ವಿಲ್ ಗಿವ್ ಅ ಪ್ರಿಕಾಷನ್ಸ್ ಲೈಕ್ ಸರ್ಟನ್ ಎಕ್ಸಸೈಸಸ್ ಮಾಡಬೇಕು, ಸರ್ಟನ್ ಡಯಟ್ ಇರಬೇಕು. ಸೊ ಇದೆಲ್ಲ ಸಜೆಸ್ಟ್ ಮಾಡ್ತಾ ಬಂದ್ರೆ ಲೈಕ್ ಸರ್ಜರಿ ವಿಲ್ ನಾಟ್ ಬಿ ದ ಫೈನಲ್ ಟ್ರೀಟ್ಮೆಂಟ್ ವಾಟ್ ವಿ ಸೇ. ಲೈಕ್ ನಮ್ಮ ಮೆಡಿಸಿನ್ಸ್ ನಲ್ಲಿ ಖಂಡಿತ ವಿತೌಟ್ ಸರ್ಜರಿ ಮೆಡಿಸಿನ್ಸ್ ನಲ್ಲೇನೆ ನೋವೆಲ್ಲ ಕಮ್ಮಿ ಮಾಡ್ತಾ, ಲೈಕ್ ವಿತ್ ಮೆಡಿಸಿನ್ಸ್ ಫಿಸಿಕಲ್ ಎಕ್ಸಸೈಸಸ್ ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಓಕೆ, ಸೊ ಒಟ್ಟಾರೆ ಎಲ್ಲ ಬಗೆಯ ಸಂಧಿವಾತವನ್ನ ನಾವು ಸಮಸ್ಯೆಯಿಂದ ನಾವು ಹೊರಬರಬೇಕು ಅನ್ನೋದಾದ್ರೆ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಯಾವ ರೀತಿ ತೆಗೆದುಕೊಳ್ಬೇಕಂತ ತಿಳಿಸ್ಕೊಡ್ಬಿಡಿ. ಸಿ, ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತೀವಿ, ಲೈಕ್ ಅಕಾರ್ಡಿಂಗ್ ಟು ದ ಪರ್ಸನಾಲಿಟಿ ಆಫ್ ದ ನೇಚರ್, ನೇಚರ್ ಆಫ್ ದ ಪರ್ಸನ್ ನೋಡಿ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತೀವಿ. ಲೈಕ್ ಸಪೋಸ್ ಅವ್ರಿಗೆ ಪ್ರೀವಿಯಸ್ನಲ್ಲಿ ಏನಾದರೂ ಕಾಂಪ್ಲಿಕೇಷನ್ಸ್ ಇದ್ದು, ಡೀಟೇಲ್ಡ್ ಹಿಸ್ಟ್ರಿ ತೊಗೊಳ್ಬೇಕಾಗತ್ತೆ. ಲೈಕ್ ಪ್ರೀವಿಯಸ್ನಲ್ಲಿ ಅವರಿಗೆ ಕಾಂಪ್ಲಿಕೇಷನ್ಸ್ ನೆಕ್ ಪೇನ್ ಜೊತೆ ಅಥವಾ ಬ್ಯಾಕ್ ಪೇನ್ ಜೊತೆ ಅವರಿಗೆ ಶುಗರ್, ಬಿ ಪಿ ಅಥವಾ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಏನೋ ಇದ್ದು ಅದೆಲ್ಲ ಸಂಪೂರ್ಣವಾಗಿ ನಾವು ಹಿಸ್ಟ್ರಿ ತೊಗೊಂಡ್ಮೇಲೆ ನಮಗೆ ಕೆಲವು ಮೆಡಿಸಿನ್ಸ್ ಗೊತ್ತಾಗುತ್ತೆ. ಸೊ ಈ ಪೇಷಂಟ್ಸ್ಗೆ ಈ ಥರ ಮೆಡಿಸಿನ್ಸ್ ಕೊಡಬೇಕು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಕೊಡ್ತಾ ಬಂದರೆ ನಾವು ಪ್ರತಿಯೊಂದನ್ನು ಕ್ಯೂರ್ ಮಾಡ್ತಾ ಬರ್ಬೋದು. ದೆನ್ ಡ್ಯೂರೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಲೈಕ್ ಅವ್ರಿಗೆ ಪ್ರೀವಿಯಸ್ಲಿ ಲೈಕ್ ಎನಿ ಮೇಂಟೈನಿಂಗ್ ಕಾಸಿಂದ ಇದ್ದು ಅದು ಕೂಡ ಇನ್ ಸರ್ಟನ್ ಟೈಮ್ ಪೀರಿಯಡ್ನಲ್ಲಿ ನಾವು ಕಮ್ಮಿ ಮಾಡ್ಬೋದು. ಲೈಕ್ ಇನ್ ಕ್ರಾನಿಕ್ ಕೇಸಸ್ನಲ್ಲಿ ಇಟ್ ಟೇಕ್ಸ್ ಟೈಮ್. ಸೊ ಎಷ್ಟು ವರ್ಷದಿಂದ ಸಫರ್ ಮಾಡ್ತಾ ಇದ್ದಾರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಬಗೆಯ ಸಂಧಿವಾತದ ಸಮಸ್ಯೆನ ಸರಿಪಡಿಸಿಕೊಳ್ಳುವಂತಹ ರೀತಿ ಬಗ್ಗೆ ತಿಳಿಸ್ಕೊಡಿದ್ದೀರಾ, ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಹಲೋ ಡಾಕ್ಟರ್. ನಮಸ್ಕಾರ.